ಹಾಯ್ ಸ್ನೇಹಿತರೆ ಮತ್ತೊಂದು ಪ್ರೊಫೈಲ್ ಒಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಒಳ್ಳೆಯ ಪ್ರೊಫೈಲ್ ಅಂತ ಹೇಳ್ಬೋದು ಮತ್ತು ಮೋಟಿವೇಶನ್ ಆಗಿರುತ್ತೆ ವಿಡಿಯೋದ ಎಂಡ್ವರೆಗೂ ನೋಡಿ ಇವರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಮತ್ತು ಇವರನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ಹೇಳ್ತಾ ಹೋಗ್ತೇನೆ ಸೊ ಪ್ರೊಫೈಲ್ಗೆ ಹೋಗೋಕ್ಕಿಂತ ಮುಂಚೆ ಅವರು ಕೆಲವೊಂದಿಷ್ಟು ಕಂಡೀಷನ್ಸನ್ನು ಹೇಳಿಬಿಟ್ಟಿದ್ದಾರೆ ಮೊದಲೇ ಮಗಳಿಗೆ ನನ್ನ ಎರಡನೇ ಮದುವೆಗೆ ಒಪ್ಪಿಗೆ ಇದೆ ನನ್ನ ಒಂಟಿ ಜೀವನ ನೋಡಿ ಅವಳಿಗೂ ಕೂಡ ಅರ್ಥ ಆಗಿದೆ ಸೊ ಹಾಗಾಗಿ ಮೋಸ ಮಾಡದೆ ನನ್ನ ಜೊತೆ ಜೀವನ ಪೂರ್ತಿ ಬಾಳ ಬಾಳು ಮಾಡ್ತಕ್ಕಂತಹ ಭಾಳ ಸಂಗಾತಿಯ ಹುಡುಕಾಟದಲ್ಲಿ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ನೋಡಿ ಅವರು ಮೊದಲನೇದಾಗಿ ಯಾವುದೇ ರೀತಿಯಾದ ಸ್ಕ್ಯಾಮ್ ಮಾಡ್ಬೋದು ಮೊದಲು ಮದುವೆಯಾಗಿ ತದನಂತರ ಮೋಸ ಮಾಡ್ತಕ್ಕಂತಹ ಯಾವುದೇ ರೀತಿಯಾದ ಬಾಳ ಸಂಗಾತಿ ಬೇಡ ನಮಗೆ ಹೇಳ್ತಿದ್ದಾರೆ ಮತ್ತು ಹಣ ನೋಡಿ ಪ್ರೀತಿ ಮಾಡ್ತಕ್ಕಂತಹ ಯಾವುದೇ ರೀತಿಯಾದ ವರ ನನಗೆ ಬೇಡ ಅಂಥೇಳಿ ಮೊದಲೇ ಕಂಡೀಷನ್ನ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಆ ಪ್ರೊಫೈಲ್ ನೋಡ್ಬಿಡೋಣ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ಇದು ಅವರ ಪ್ರೊಫೈಲ್ ಆಗಿರುತ್ತೆ ಹೆಸರು ಮೇಘನ ವಯಸ್ಸು ಮೂವತ್ತೇಳು ತೂಕ ಅರವತ್ತು ಕೆ ಜಿ ಅಂತ ಹೇಳ್ಕೊಂಡಿದ್ದಾರೆ ಎತ್ತರ ನೂರ ಐವತ್ತೇಳು ಸೆಂಟಿಮೀಟರ್ ಊರು ಹೊಸಪೇಟೆಯವರು ಸ್ನೇಹಿತರೆ ಇವರು ಹೊಸಪೇಟೆಯಲ್ಲಿ ವಾಸವಾಗಿದ್ದಾರೆ ಬಳ್ಳಾರಿ ಅಂತ ಹೇಳ್ಬೋದು ಮೊದಲಿಗೆ ಇದರ ಜಿಲ್ಲೆ ಅಂತಕ್ಕಂಥದ್ದು ಬಳ್ಳಾರಿಯಾಗಿತ್ತು ಈಗ ಹೊಸಪೇಟೆ ಅಂತಾಗಿದೆ ಆ ಬಣ್ಣ ಬಿಳಿ ಬಣ್ಣದ ಒಂದು ಯುವತಿ ಅಂತ ಹೇಳ್ಬೋದು ನೋಡ್ಬೋದು ಅತ್ಯದ್ಭುತವಾಗಿ ಒಂದು ಒಳ್ಳೆಯ ಪ್ರೊಫೈಲ್ ಅಂತ ಹೇಳಿದೆ ನಿಮಗೆ ಅವರನ್ನು ನೋಡ್ಬೋದು ಒಳ್ಳೆಯ ತಾಳಿ ಗಿಳಿ ಹಾಕ್ಕೊಂಡಿದ್ದಾರೆ ಇದು ಕೆಲವು ವರ್ಷಗಳ ಹಿಂದಿನ ಒಂದು ಫೋಟೋ ಆಗಿರುತ್ತೆ ಸ್ನೇಹಿತರೆ ಒಳ್ಳೆಯ ಒಂದು ವಯಸ್ಸಿನಲ್ಲಿ ಇವರ ಗಂಡ ತೀರಿ ಹೋಗಿರ್ತಾರೆ ಸೊ ಈಗ ಒಂಟಿ ಜೀವನವನ್ನು ಮಾಡ್ತಿದ್ದಾರೆ ಸ್ನೇಹಿತರೆ ಇನ್ನು ಅವರ ಕೆಲಸದ ವಿಚಾರಕ್ಕೆ ಬಂದರೆ ನರ್ಸನ್ನು ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ ಅಂದರೆ ಹೊಸಪೇಟೆಯ ಒಂದು ಹಾಸ್ಪಿಟಲಲ್ಲಿ ನರ್ಸ್ ಆಗಿ ಪ್ರಸ್ತುತ ಕೆಲಸವನ್ನು ಮಾಡ್ತಾ ಹೋಗ್ತಿದ್ದಾರೆ ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಇವರಿಗೆ ಸಂಬಳ ದೊರೆತಾ ಹೋಗುತ್ತೆ ಅಂದರೆ ಫರ್ ಮಂತು ಹತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಆಗಿರುತ್ತೆ ಸ್ನೇಹಿತರೆ ಇನ್ನು ವೈವಾಹಿಕ ಸಂಬಂಧ ಗಂಡ ಇಲ್ಲ ಅಂತ ನಿಮಗೆ ಮುಂಚೆನೆ ಹೇಳಿದ್ದೀನಿ ಸೊ ಇದು ಅವರ ಎರಡನೇ ಮದುವೆಯಾಗಿರುತ್ತೆ ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ ಒಂದು ಹೆಣ್ಣು ಮದುವೆ ಆಗಿದೆ ಮನೆಯಲ್ಲಿ ಈಗ ಒಬ್ಬಳೇ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಮೊದಲಿಗೆ ಅಮ್ಮ ಮತ್ತು ಮಗಳು ಇಬ್ಬರೂ ಕೂಡ ಮನೆಯಲ್ಲಿ ಇರ್ತಿದ್ರು ಸೊ ಹಾಗಾಗಿ ಒಂಟಿ ಆದ ಜೀವನ ಇವರಿಗೆ ಕಾಡ್ತಾ ಇರಲ್ಲ ಸೊ ಯಾವಾಗ ಮಗಳಿಗೆ ಮದುವೆ ಆಯಿತೋ ಆಗಿನಿಂದ ಇವರಿಗೆ ಒಂಟಿ ಜೀವನ ಸಾಕಾಗಿದೆ ಸ್ನೇಹಿತರೆ ಹಾಗಾಗಿಯೇ ಮಗಳಿಗೂ ಮಗಳ ಒಪ್ಪಿಗೆಯನ್ನು ಪಡೆದುಕೊಂಡು ಎರಡನೆಯ ಒಂದು ಮದುವೆ ಆಗಲಿಕ್ಕೆ ಇವರು ಸಿದ್ಧ ಆಗಿರ್ತಾರಂತ ಹೇಳಿದ್ದಾರೆ ಸೊ ಸ್ನೇಹಿತರೆ ಇವರ ಒಂದು ಆಸ್ತಿಯ ವಿಚಾರಕ್ಕೆ ಬಂದರೆ ಅಷ್ಟೇನು ಆಸ್ತಿ ಇಲ್ಲ ಆದರೂ ಕೂಡ ಒಂದು ಒಂದು ಒಳ್ಳೆಯ ಆಸ್ತಿಯನ್ನು ಮಾಡಿಟ್ಕೊಂಡಿದ್ದಾರೆ ಅದನ್ನು ಕೂಡ ನೋಡಬೋಣ ಸ್ವಂತ ಮನೆ ಇದೆ ಅಂತೆ ಒಂದು ಸ್ಕೂಟಿಯನ್ನು ತೆಗೆದುಕೊಂಡಿದ್ದಾರೆ ಜೀವನಕ್ಕೆ ಬೇಕಾದಷ್ಟು ಹಣ ಇದೆ ನೆಮ್ಮದಿಯ ಹುಡುಕಾಟದಲ್ಲಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಮಕ್ಕಳ ಮದುವೆ ಆದ ನಂತರ ಒಂದು ಜವಾಬ್ದಾರಿ ಕಳ್ಕೊಂಡಿರ್ತಾರೆ ಮತ್ತು ಇಲ್ಲಿ ನೆಮ್ಮದಿಯ ಹುಡುಕಾಟದಲ್ಲಿರ್ತಾರೆ ಆ ಪೂ ದಿನಪೂರ್ತಿ ಕೆಲಸವನ್ನು ಮಾಡಿ ಸಂಜೆಯಾಗುತ್ತಲೇ ಒಂದು ನೆಮ್ಮದಿ ಜೀವನವನ್ನು ನಡೆಸಬೇಕು ಮತ್ತು ತಮ್ಮ ಬಾಳ ಸಂಗಾತಿಯ ಜೊತೆ ಕೆಲವೊಂದಿಷ್ಟು ನೋವು ನಲಿವಿನ ವಿಚಾರಗಳನ್ನು ಹಂಚಿಕೆ ಮಾಡಿಕೊಂಡು ಕಾಲವನ್ನು ಕಳೀತಕ್ಕಂತಹ ಸಮಯದು ಮೂವತ್ತು ಮೂವತ್ತೈದರ ಮೇಲ್ಪಟ್ಟು ಸೊ ಅಂತಹ ಒಂದು ಸಮಯದಲ್ಲಿ ಇವರು ಗಂಡವನ್ನು ಗಂಡನನ್ನು ಕಳೆದುಕೊಂಡಿರ್ತಾರೆ ಅಂತಹ ಒಂದು ಏಜ್ನಲ್ಲಿ ಈ ರೀತಿಯಾದ ಒಂದು ಬಯಕೆ ಇದೆ ಸ್ನೇಹಿತರೆ ಅದಕ್ಕಾಗಿಯೇ ಈ ಎರಡನೇ ಮದುವೆಗೆ ಒಪ್ಪಿಕೊಂಡಿದ್ದಾರೆ ಸೊ ಸ್ನೇಹಿತರೆ ಇದು ಅವರ ಮನೆಯಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಒಂದು ಒಳ್ಳೆಯ ಅತ್ಯದ್ಭುತ ಮನೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ಸ್ನೇಹಿತರೆ ಇದು ಜಸ್ಟ್ ನೀವು ಹೊರಗಡೆಯಿಂದ ಕಾಣ್ತಕ್ಕಂಥದ್ದು ಇನ್ನೂ ಅವರ ಇಂಡೋರನ್ನು ತೋರಿಸ್ಬಿಡ್ತೀನಿ ಒಳಗಡೆ ಯಾವ ರೀತಿಯಾಗಿ ಇಂಟೀರಿಯರ್ ಡಿಸೈನಿಂಗನ್ನು ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಸೊ ಇಲ್ಲಿದೆ ನೋಡಿ ಸ್ನೇಹಿತರೆ ಸ್ಕೆಚಿಂಗ್ ಕೂಡ ಅವ್ರಿಗೆ ನಮಗೆ ಕೊಟ್ಟಿದ್ದಾರೆ ಟೂ ಬಿ ಎಚ್ ಕೆ ಅಂದರೆ ಮಗಳು ಒಂದು ಕಡೆ ಮತ್ತು ಅಮ್ಮ ಒಂದು ಕಡೆ ಮಲಗ್ತಿದ್ರು ಯಾಕಂದರೆ ಪ್ರೈವಸಿ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಇದು ಕಾರು ಜಸ್ಟ್ ಡಿಸೈನಿಂಗ್ ಇದು ಮಾತ್ರ ಇದು ಜಸ್ಟ್ ಕಾರ್ ಪಾರ್ಕಿಂಗ್ ಅಂದರೆ ಮುಂದೆ ನಿಮಗೆ ಔಟ್ ಕಾಣ್ತಲ್ಲ ಅದು ಆಗಿರುತ್ತೆ ಇನ್ನು ಕಿಚನ್ ನೋಡಿ ಸ್ನೇಹಿತರೆ ಒಂದು ಒಳ್ಳೆಯ ಸ್ಪೇಸನ್ನು ಇಟ್ಕೊಂಡಿದ್ದಾರೆ ಬಹಳಷ್ಟು ಸ್ಪೇಸನ್ನು ಅಲ್ಲೇ ಮತ್ತು ಡೈನಿಂಗನ್ನು ಕೂಡ ಅಲ್ಲೇ ಮಾಡಿಕೊಂಡಿದ್ದಾರೆ ಇಲ್ಲಿ ಬಾತು ಬಾತ್ ಇದು ಬಾತ್ರೂಮ್ ಆಗಿರುತ್ತೆ ಎರಡು ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಲಿವಿಂಗ್ ರೂಮ್ ಕೂಡ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಒಂದು ಚೊಕ್ಕ ಮನೆಯನ್ನು ಕಟ್ಟಿಸ್ಕೊಂಡಿದ್ರೆ ಟೂ ಬಿ ಎಚ್ ಕೆದಿದು ಅಪ್ರಾಕ್ಸಿ ಇವರು ಹೇಳ್ತೇ ನನಗೆ ಹೇಳಿರೋದು ಇವರು ಮಿನಿಮಮ್ ಅಮೌಂಟ್ ಬಂದು ಐವತ್ತು ಲಕ್ಷ ಅಂತ ಹೇಳಿದರು ಸ್ನೇಹಿತರೆ ಐವತ್ತು ಲಕ್ಷ ಅಂತ ನಂಬಬಹುದು ಯಾಕಂದರೆ ಐವತ್ತು ಲಕ್ಷ ಖರ್ಚಾಗುತ್ತೆ ಹೊಸಪೇಟೆಯಲ್ಲಿ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಗಂಡ ಒಂದು ಒಳ್ಳೆಯ ಕೆಲಸದಲ್ಲಿದ್ದರು ಅಂತ ಹೇಳಿದರು ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ಅವ್ರ ಬಗ್ಗೆ ಸೊ ಇನ್ನೊಂದು ಸ್ನೇಹಿತರೆ ಇವರಿಗೆ ಒಂದು ಸ್ಕೂಟಿ ಇದೆ ಅಂತ ಹೇಳಿದರು ಇವಾಗ ಟ್ರೆಂಡಲ್ಲಿ ಇರತಕ್ಕಂಥದ್ದು ಹೋಂಡಾದೇ ಆಗಿರುತ್ತೆ ಅದು ಮಾತ್ರ ಇಲ್ಲಿ ಬೇರೆ ಒಂದು ಮಾಡೆಲ್ ಕೊಟ್ಟಿದ್ದೀನಿ ಬಟ್ ಎಕ್ಸಾಂಪಲಾಗಿ ತೋರ್ಸಕ್ಕೆ ಮಾತ್ರ ನಿಮಗೆ ಇನ್ನೂ ಹೋಂಡ ಡಿಒ ಮಾಡೆಲ್ದು ಒಂದು ಲಕ್ಷ ಆ ಮುನ್ನೂರು ರೂಪಾಯಿಗೆ ಒಂದು ಸ್ಕೂಟಿಯನ್ನು ತೆಗೆದುಕೊಂಡಿದ್ದಾರೆ ಕಳೆದ ವರ್ಷ ಮತ್ತು ಸ್ನೇಹಿತರೆ ಅವರು ಕೆಲಸ ಮಾಡ್ತಕ್ಕಂಥ ಇದು ಸೊ ನೋಡಿ ನರ್ಸಿಂಗ್ ಕೆಲಸ ಅಂದರೆ ಈ ರೀತಿಯಾಗಿ ಒಂದು ವಾರ್ಡ್ ಮೆಂಬರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಮತ್ತು ಪೇಷಂಟ್ಗಳನ್ನು ಇಂಜೆಕ್ಷನ್ ಮಾಡೋದು ನಿಮಗೆಲ್ಲ ಗೊತ್ತಿರುತ್ತೆ ನರ್ಸ್ ಕೆಲಸ ಏನಿರುತ್ತೆ ಅಂತೇಳಿ ಸೊ ಅಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಿದ್ದಾರೆ ಅಂದರೆ ಹೊಸಪೇಟಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀರಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಇದಿಷ್ಟು ಅವರ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಇವರು ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡೋರಂತಾಗಿರಬೇಕು ಈ ಪ್ರೊಫೈಲ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅರ್ಜೆಂಟಾಗಿದೆ ಸ್ವಲ್ಪ ಯಾಕಂದರೆ ಅವರಿಗೆ ಅಷ್ಟೊಂದು ಟೈಮ್ ಇಲ್ಲ ಸೊ ಹಾಗಾಗಿ ಒಂಚೂರು ಅರ್ಜೆಂಟ್ ಅಂತ ಹೇಳ್ತಿದ್ರು ಅವರು ಸೊ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಈ ಪ್ರೊಫೈಲ್ ಇಷ್ಟ ಆಗಿದೆಯೋ ದಯವಿಟ್ಟು ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗಿ ಜಸ್ಟ್ ನಿಮ್ಮ ಜಿಲ್ಲೆ ಆಗಿರ್ಬೋದು ನಿಮ್ಮ ಒಂದು ಬಯೋಡೇಟಾ ಆಗಿರ್ಬೋದು ಇಲ್ಲ ನಮ್ಮ ಮೇಲ್ ಕೊಟ್ಟಿರ್ತೀನಿ ಆ ಮೇಲ್ ಅಡ್ರೆಸ್ಗೆ ನಿಮ್ಮ ಬಯೋಡೇಟಾವನ್ನು ಕಳಿಸ್ಬೋದು ಯಾರಿಗೆಲ್ಲ ಅವರು ಇಷ್ಟ ಆಗ್ತಾರೋ ನಿಮ್ಮಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಸೊ ಕಾನೂನುಬದ್ಧವಾಗಿ ಮದುವೆಯನ್ನು ಮಾಡ್ಕೊಳ್ತೀರಾ ಅಂತ ಹೇಳ್ಕೊಂಡಿದ್ರೆ ಸ್ನೇಹಿತರೆ ಇದಿಷ್ಟು ಈ ಪ್ರೊಫೈಲ್ಗೆ ಸಂಬಂಧಿಸಿದ ಮಾಹಿತಿ ಇನ್ನೂ ಹೆಚ್ಚಿನ ವಿವರವನ್ನು ತಿಳಿಬೇಕಂದ್ರೆ ನಮ್ಮನ್ನು ಸಂಪರ್ಕಿಸ್ಬೋದು ನಮ್ಮ ನಂಬರನ್ನು ನಿಮಗೆ ಮೇಲ್ ಮುಖಾಂತರ ಕೊಡ್ತಾ ಹೋಗ್ತೀವಿ ನಾವು ಅಲ್ಲಿ ಮಾತನಾಡ್ತಾ ಹೋಗೋಣ ಸ್ನೇಹಿತರೆ ಈ ಪ್ರೊಫೈಲ್ ಬಗ್ಗೆ ಸೊ ಇದಿಷ್ಟು ಈ ಪ್ರೊಫೈಲ್ಗೆ ಸಂಬಂಧಿಸಿದ ಮಾಹಿತಿ ಮತ್ತೆ ಸಿಗೋಣ ಮತ್ತೊಂದು ಪ್ರೊಫೈಲ್ನೊಂದಿಗೆ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ